ಮೊನ್ನೆ ನಾನು ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಡಿಎಚ್ಒ ಎಲ್ಲ ಆಫೀಸರ್ಸ್ ಜೊತೆಗೆ ನೌಬಾದ್ನಲ್ಲಿ ವಿಸಿಟ್ ಮಾಡಿ ಅಲ್ಲಿ ಎಲ್ಲರಿಗೆ ಆಟೋ ಟ್ಯಾಕ್ಸಿ ಡ್ರೈವರ್ಸ್ ಮತ್ತೆ ಬಿಸಿನೆಸ್ ಫಸ್ಟ್ ಕೆಟಗರಿನಲ್ಲಿ ಯಾರು ಪಬ್ಲಿಕ್ ಜೊತೆಗೆ ಇಂಟರ್ಫೇರ್ ಅವ್ರ ಜೊತೆಗೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಕೋವಿಡ್ ವ್ಯಾಕ್ಸಿನ್ ಸ್ಟಾರ್ಟ್ ಮಾಡಿದ್ದೆವು. ವಾರ್ಡ್ ವೈಸ್ 35 ವಾರ್ಡ್ನಲ್ಲಿ ಅಲ್ಲಿ ಬಂದು ಎಲ್ಲ ವೆಜಿಟೇಬಲ್ ಮಾರ್ಕೆಟ್ ಇದೆ, ಎಪಿಎಂಸಿ ಇದೆ, ಕೆಆರ್ಟಿಸಿ ಇದೆ, ಕೆಇಬಿ ಇದೆ, ಆತರ ಮುನ್ಸಿಪಾಲ್ಟಿ ಇದೆ. ಆಲ್ ಡಿಪಾರ್ಟ್ಮೆಂಟ್ಗೆ ಫಸ್ಟ್ ಕೆಟಗರಿನಲ್ಲಿ ಕನ್ಸಿಡರ್ ಮಾಡಿ ಕೋವಿಡ್ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿಸಿದ್ರು. ಮತ್ತೆ ಎಸ್ಪೆಷಲಿ ವಿಲೇಜಸ್ನಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಏನೇನು ಸಮಸ್ಯೆ ಇದೆ, ಎಸ್ಪೆಷಲಿ ಕೋವಿಡ್ ನಲ್ಲಿ ಏನೇನು ತೊಂದರೆ ಇದೆ ಅಂತ ಈ ಜನವಾಳ ಸರ್ಕಲ್ನಲ್ಲಿ ನಾನು ಡಿಎಚ್ಒ ಡಿಪ್ಟಿ ಕಮಿಷನರ್ ಮೊದಲೇ ಒಂದು ತಿಂಗಳ ಹಿಂದೆ ಮೀಟಿಂಗ್ ಮಾಡಿ ವಿಲೇಜಸ್ ಜನರಿಗೆ ಹೆಂಗ್ ಮಾಡಬೇಕಂತ ಅದ್ರ ಬಗ್ಗೆ ಪ್ಲಾನ್ ಮಾಡಿ ಕೋವಿಡ್ ಎರಡ್ ಮೂರು ಸೆಂಟರ್ ಓಪನ್ ಮಾಡಿಸಿದ್ರು. ಇವತ್ತು ನಾನು ಜನವಾಡ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ದೇನೆ. ಇಲ್ಲಿ ನಮ್ಮ ಡಾಕ್ಟರ್ ಇನ್ಚಾರ್ಜ್ ಇದ್ದಾರೆ, ಸ್ಟಾಫ್ ನರ್ಸಸ್ ಇದ್ದಾರೆ, ಮತ್ತೆ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾರೆ, ಅಧ್ಯಕ್ಷ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ. ಆತರ ಎಲ್ಲರೂ ಇಲ್ಲಿ ಸ್ಪೆಷಲಿ ಏನೋ ಸಮಸ್ಯೆ ಆದರೂ ಇಮಿಡಿಯೇಟ್ ಹೆಲ್ಪ್ ಮಾಡಿದ್ದಾರೆ. ಮತ್ತು ನಾನು ಎರಡು ಮೂರು ಸಲ ಮೊದಲು ಲಾಸ್ಟ್ ಟೈಮ್ ಕೋವಿಡ್ ಕೋವಿಡ್ನಲ್ಲಿ ಈಗ ನೆಕ್ಸ್ಟ್ ಚಾಂಬೋಡ್ನಲ್ಲಿ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ಏನೇನು ಸಮಸ್ಯೆ ಇದೆ, ಕೋವಿಡ್ ಬೇರೆ ಏನು ಸಮಸ್ಯೆ ಇದೆ, ಎರಡು ಪರ್ಸನಲ್ಲಿ ವಿಸಿಟ್ ಮಾಡಿ ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಎಸ್ಪೆಷಲಿ ಎಲ್ಲರ ಜನರಿಗೆ ಹೇಳ್ತೀನಿ, ತಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮತ್ತು ಮಾಸ್ಕ್ ಕಂಪಲ್ಸರಿ ಇದೆ. ಮತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನಿದೆ ಅಂತಂದ್ರೆ, ನಾವು ರೆಸ್ಪಾನ್ಸಿಬಲ್ ಇದ್ದೇವೆ ನಮ್ಮ ಫ್ಯಾಮಿಲಿಗೆ. ನಮ್ಗೆ ಏನು ಆದರೂ ನಿಮ್ಮ ವೈಫ್ ಇದ್ದಾರೆ, ಮಕ್ಕಳು ಇದ್ದಾರೆ, ನಮ್ಮ ತಂದೆ ತಾಯಿ ಇದ್ದಾರೆ, ನಮ್ಮ ರಿಲೇಷನ್ ಇದ್ದಾರೆ, ಬ್ರದರ್ ಇದ್ದಾರೆ, ಅವ್ರಿಗೆ ಎಲ್ಲರಿಗೂ ಎಫೆಕ್ಟ್ ಆಗ್ತದೆ. ನಾವು ಇದ್ದಿಲ್ಲ ಅಂದ್ರೆ ಬೇರೆ ಯಾರು ಅವರಿಗೆ ಹೆಲ್ಪ್ ಮಾಡೋರು ಇಲ್ಲ. ಅದ್ರ ಸಲಕ್ಕೆ ತಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೇನೆ, ತಾವೆಲ್ಲರೂ ಇಂಜೆಕ್ಷನ್ ತಗೋಬೇಕು. ಕೋವಿಡ್ದು ಬೆಂಗಳೂರಿನಲ್ಲಿ ತಾವು ನೋಡಿರ್ಬೋದು, ಕ್ಯೂ ಹಚ್ಚಿದ್ದಾರೆ. ರಾತ್ರಿ 2 ಗಂಟೆಯಿಂದ ಕ್ಯೂ ಹಚ್ಚಿದ್ರು ಸಿಗಲ್ ಹೊಂಟಿದೆ ಬೆಂಗಳೂರಿನಲ್ಲಿ, ಬಟ್ ದೊಡ್ಡ ದೊಡ್ಡ ಸಿಟಿನಲ್ಲಿ. ನಮ್ಮ ಬೀದರ್ ಸಿಟಿನಲ್ಲಿ, ಬೀದರ್ ಡಿಸ್ಟಿಕ್ನಲ್ಲಿ ಇಲ್ಲಿ 100% ಫ್ರೀ ಕೋವಿಡ್ ಇಂಜೆಕ್ಷನ್ ಕೊಡ್ಲಕ್ಕಿದ್ದೆವು, ವ್ಯವಸ್ಥೆ ಮಾಡಿಸಿದ್ದೆವು. ನೀವೆಲ್ಲರೂ ಕೋವಿಡ್ ಇಂಜೆಕ್ಷನ್ ತಗೋಬೇಕಂತ ನನ್ನ ಪರ್ಸನಲ್ ರಿಕ್ವೆಸ್ಟ್ ಅಂತ ಹೇಳಿ.